ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಬಾಲ್ಯ ವಿವಾಹ ನಿಷೇಧ ಹಾಗೂ ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆ ಕುರಿತು ಕಾರ್ಯಾಗಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜಪ್ಪಿ ಅವರಿಂದ ಉದ್ಘಾಟನೆ. ಹೋಟೆಲ್ ಆಮಂತ್ರಣದಲ್ಲಿ ಜರುಗಿದ ಔಟ್ರೀಚ್ ಕಾರ್ಯಕ್ರಮ, ಹೋಟೆಲರ್ಸ್ ಮತ್ತು ವೈನ್ ಟ್ರೇಡ್ ಅಸೋಸಿಯೇಷನ್ ವತಿಯಿಂದ ಆಯೋಜನೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ನುಡಿನಮನ, ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಗಾಂಧಿ ಪ್ರತಿಮೆ ಬಳಿ ಶ್ರದ್ಧಾಂಜಲಿ. ಸೀತನೂರ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಶಾಲೆ ಮುಂಭಾಗದಲ್ಲೇ ಬೀಳುವ ಸ್ಥಿತಿಯಲ್ಲಿರುವ ವಿದ್ಯುತ್ ಟಿಸಿ. ಇಂದು ಹಿಂದಿ ಚಿತ್ರರಂಗದ ಖ್ಯಾತ ನಟಿ ಮಧುಬಾಲಾ ಹುಟ್ಟುಹಬ್ಬ, ಬಾಲಿವುಡ್ನ ಎವರ್ಗ್ರೀನ್ ಬ್ಯೂಟಿ ಮಧುಬಾಲಾಗೆ ನಮ್ಮ ಶುಭಾಶಯ. ಸುದ್ದಿ ಸಮಯಕ್ಕೆ ಸ್ವಾಗತ, ನಾನು ಆರ್ಜೆ ಮಂಜು ಹಿರೋಳಿ. ಬಾಲ್ಯ ವಿವಾಹ ನಿಷೇಧ ಹಾಗೂ ಮಹಿಳೆಯರ ಹಾಗೂ ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆ ಕುರಿತು ವಿಶೇಷ ಕಾರ್ಯಾಗಾರವು ಇಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯ ಹೊಸ ಸಭಾಂಗಣದಲ್ಲಿ ಜರುಗಿತು. ಬಾಲ್ಯ ವಿವಾಹ ತಡೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇತರೆ ಇಲಾಖೆಗಳ ನಡುವೆ ಸಮನ್ವಯತೆ ಅತ್ಯಂತ ಅಗತ್ಯವಾಗಿದೆ ಎಂದು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜಾಪಿ ಹೇಳಿದ್ದಾರೆ. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಹಾಗೂ ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆ ಕುರಿತು ವಿವಿಧ ಇಲಾಖೆಗಳ ಅನುಷ್ಠಾನಾಧಿಕಾರಿಗಳಿಗಾಗಿ ಕಲಬುರಗಿ ಮಹಾನಗರದ ಜಿಲ್ಲಾ ಪಂಚಾಯತಿ ಹೊಸ ಸಭಾಂಗಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಕಲಬುರಗಿ ವಿಭಾಗೀಯ ಮಟ್ಟದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಬಾಲ್ಯ ವಿವಾಹ ತಡೆಗೆ ಅಗತ್ಯವಾದ ಕ್ರಮಗಳನ್ನು ಕೈಗೊಂಡಿದ್ದರೂ ಸಹ ಕಲಬುರಗಿ ವಿಭಾಗದಲ್ಲಿ ಇನ್ನೂ ಬಾಲ್ಯ ವಿವಾಹ ಪ್ರಕರಣಗಳು ನಡೆಯುತ್ತಿವೆ. 18 ವರ್ಷ ಒಳಗಿನ ಹೆಣ್ಣು ಮತ್ತು 21 ವರ್ಷ ಒಳಗಿನ ಗಂಡಿನ ನಡುವೆ ನಡೆಯುವ ಮದುವೆ ಅಥವಾ ಇಬ್ಬರಲ್ಲಿ ಒಬ್ಬರು ನಿಗದಿತ ವಯಸ್ಸಿನವರಾಗಿಲ್ಲದಿದ್ದರೂ ಇಂತಹ ಮದುವೆಯನ್ನು ಬಾಲ್ಯ ವಿವಾಹವೆಂದು ಪರಿಗಣಿಸಲಾಗುತ್ತದೆ. ಬಾಲ್ಯ ವಿವಾಹ ನಡೆಸಿದರೆ ಮಗುವಿನ ಪೋಷಕರು, ಸಂರಕ್ಷಕರು ಮತ್ತು ಅರ್ಚಕರು ಸಹ ತಪ್ಪಿತಸ್ಥರಾಗುತ್ತಾರೆ. ಇವರಿಗೆ ಕಾನೂನಾರೀತ್ಯ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿಗಳವರೆಗೆ ದಂಡ ವಿಧಿಸಬಹುದಾಗಿದೆ ಎಂದರು. 2001 ಜನಗಣತಿಯ ಪ್ರಕಾರ ದೇಶದಲ್ಲಿ 15 ವರ್ಷದ ಒಳಗಿನ 15 ಲಕ್ಷ ಹೆಣ್ಣು ಮಕ್ಕಳು ಬಾಲ್ಯ ವಿವಾಹವಾಗಿದ್ದಾರೆ. ಬಾಲ್ಯ ವಿವಾಹ ಆಗುವುದರಿಂದಾಗಿ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುತ್ತಾರೆ, ದೈಹಿಕ ಬೆಳವಣಿಗೆ ಕುಂಠಿತವಾಗುತ್ತದೆ, ರಕ್ತಹೀನತೆ ಉಂಟಾಗುತ್ತದೆ, ಕಡಿಮೆ ತೂಕದ ಹಾಗೂ ವಿಕಲಾಂಗ ಮಗುವಿನ ಜನನ ಸಾಧ್ಯತೆ ಇರುತ್ತದೆ, ಶಿಶು ಮರಣ ಹಾಗೂ ಮಕ್ಕಳ ಮರಣ ಹೆಚ್ಚಾಗುತ್ತದೆ ಎಂದು ಹೇಳಿದರು. ಇಲಾಖೆಗಳ ನಡುವೆ ಹೊಂದಾಣಿಕೆ, ಸಮನ್ವಯತೆ ಇಲ್ಲದೆ ಹೋದಲ್ಲಿ ಈ ಪಿಡುಗನ್ನು ತೊಲಗಿಸಲು ಸಾಧ್ಯವಿಲ್ಲ. ಸ್ವಯಂ ಸೇವಾ ಸಂಸ್ಥೆಗಳು ಸೇರಿದಂತೆ ಎಲ್ಲರೂ ಕೈಜೋಡಿಸಿದರೆ ಮಾತ್ರ ಬಾಲ್ಯ ವಿವಾಹವನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದಾಗಿದೆ ಎಂದರು. ಯಾದಗಿರಿಯ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಾಜಪೂತ್ ಅವರು ಮಾತನಾಡಿ, ಯಾದಗಿರಿ ಜಿಲ್ಲೆಯಲ್ಲಿ 270 ಪ್ರಕರಣಗಳು ದಾಖಲಾಗಿದ್ದು 130 ಬಾಲ್ಯ ವಿವಾಹ ತಡೆಯಲಾಗಿದೆ. ಬಹಳಷ್ಟು ಸುಳ್ಳು ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಮಕ್ಕಳ ಅನೈತಿಕ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ 1 ಪ್ರಕರಣ ದಾಖಲಾಗಿಲ್ಲ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಮಾತನಾಡಿ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಅನುಷ್ಠಾನ ಸರಿಯಾದ ರೀತಿಯಲ್ಲಿ ಆಗದೇ ಇರುವುದರಿಂದ, ಜನರ ಮಾನಸಿಕ ಸ್ಥಿತಿ ಬದಲಾಗದೆ ಇರುವುದರಿಂದ ಬಾಲ್ಯ ವಿವಾಹ ಸಂಪೂರ್ಣವಾಗಿ ತಡೆಯಲು ಆಗುತ್ತಿಲ್ಲ. ಜನರ ಮನಸ್ಥಿತಿ ಬದಲಾದರೆ ಮತ್ತು ಕಾಯ್ದೆಯನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸಿದರೆ ಬಾಲ್ಯ ವಿವಾಹ ತಡೆಯಬಹುದಾಗಿದೆ ಎಂದರು.
ಇದು ಕೇವಲ ಒಂದು ಇಲಾಖೆಗೆ ಸಂಬಂಧಪಟ್ಟ ಕೆಲಸವಲ್ಲ, ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ಮತ್ತು ಜನ ಕೈಜೋಡಿಸಬೇಕು ಎಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕಿ ಕೆಎಂ ರೇವತಿ, ಉಪನಿರ್ದೇಶಕಿ ಹಲಿಮಾ ಕೆ, ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಹರೀಶ್ ಜೋಗಿ, ಇಂದಿರಾ, ಸಿಸ್ಟರ್ ರೀನಾ ಡಿಸೋಜಾ ವೇದಿಕೆ ಮೇಲಿದ್ದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಜಿಎಸ್ ಗುಣಾರಿ ಸ್ವಾಗತಿಸಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ತಿಪ್ಪಣ್ಣ ಸಿರಸಗಿ ವಂದಿಸಿದರು. ಕಲಬುರಗಿ ವಿಭಾಗದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಮಕ್ಕಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇರುವವರಿಗೆ ಪ್ರತಿ ತಿಂಗಳು ಕೂಡ ನಮಗೆ ಇದು ವಿಡಿಯೋ ಸಂವಾದ ಮೂಲಕ ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರು ಒಂದು ನಮಗೆ ಇದರ ಬಗ್ಗೆ ಸಭೆ ನಡೆಸಿ ರಿವ್ಯೂ ಮಾಡ್ತಾರೆ. ಅದರಲ್ಲಿ ಪ್ರತಿ ತಿಂಗಳು ಕೂಡ ಈ ನಿಟ್ಟಿನಲ್ಲಿ ಈ ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟಿನಲ್ಲಿ ಎಷ್ಟೊಂದು ನಾವು ನಮ್ಮ ಕಡೆಯಿಂದ ಪ್ರಯತ್ನ ಆಯಿತು, ಎಷ್ಟೊಂದು ಪ್ರಕರಣಗಳು ತಡೆಗಟ್ಟಲಿಕ್ಕಾಯಿತು, ಎಷ್ಟೊಂದು ತಾನು ಇದರಲ್ಲಿ ಪೊಲೀಸ್ ಮೊಕದ್ದಮೆಗಳನ್ನು ದಾಖಲು ಮಾಡಲಿಕ್ಕೆ ಆಯಿತು ಎಂಬುದೆಲ್ಲ ಕೂಡ ರಿವ್ಯೂ ಆಗ್ತದೆ. ಇದರದ್ದು ಬಹಳ ಗಂಭೀರವಾಗಿ ನಮಗೆ ಪ್ರತಿ ತಿಂಗಳು ಕೂಡ ನಮಗೆ ಇದು ರಿವ್ಯೂ ಆಗ್ತದೆ. ಆ ಸಂದರ್ಭದಲ್ಲಿ ನಮಗೆ ಇದರ ಬಗ್ಗೆ ನಮಗೆ ಎಷ್ಟು ಒಂದು ಪ್ರಮುಖತೆ ನಾವು ಕೊಡಬೇಕಾಗ್ತದೆ ಎಂಬುದ ಬಗ್ಗೆ ಕೂಡ ನಮಗೆ ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರು ಪ್ರತಿ ತಿಂಗಳು ಹೇಳ್ತಾನೆ ಇರ್ತಾರೆ. ಸೊ ಇದೆಲ್ಲ ಮ್ಯಾಕ್ಸಿಮಮ್ ನಮ್ಮ ಇಲಾಖೆಯಲ್ಲಿರುವವರಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿರುವ ವಿಚಾರಣೆ. ನಮ್ಮ ದೇಶದಲ್ಲಿ 2001 ಸೆನ್ಸಸ್ ಮಾಡಿದಾಗ ಏನು ಕಂಡು ಬಂದಿದೆ ಅಂದ್ರೆ ಸುಮಾರು 15 ಲಕ್ಷ ಮಹಿಳೆಯರು 15 ವಯಸ್ಸಿಗೆ ಒಳಪಟ್ಟವರು ಕೂಡ ಮದುವೆ ಆಗಿದ್ದಾರೆ. 15 ವಯಸ್ಸಿಗೆ ಒಳಪಟ್ಟವರು ಕೂಡ 15 ಲಕ್ಷ ಚಿಕ್ಕ ಮಕ್ಕಳು ಅವರಿಗೆ ಮದುವೆ ಈಗ ಆಗಿರ್ತದೆ. ಸೊ ಇದು ಒಂದು ನಿಟ್ಟಿನಲ್ಲಿ 2006 ಈ ಒಂದು ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್, ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇದಕ್ಕೆ ಮುಂಚಿತವಾಗಿ ಈಗ ಆಕ್ಟ್ 1929 ಆಕ್ಟ್, 29 ವರ್ಷದ ಆಕ್ಟ್, ಅದರದ್ದು ಕೆಲವು ತಿದ್ದುಪಡಿ ಮಾಡಿ 2005 ಮತ್ತೆ ಇನ್ನೊಂದು ಆಕ್ಟ್ 2006 ಈ ಹೊಸ ಆಕ್ಟ್ ಅನ್ನು ತಂದಿದೆ. ಇದರಲ್ಲಿ ಎಲ್ಲ ಹೆಣ್ಮಕ್ಕಳು, 18 ವಯಸ್ಸು ಕೆಳಗೆ ಇರುವ ಹೆಣ್ಮಕ್ಕಳು ಮತ್ತು 21 ವಯಸ್ಸು ಕೆಳಗೆ ಇರುವ ಗಂಡು ಮಕ್ಕಳು ಇವರೆಲ್ಲರೂ ಕೂಡ ಮಕ್ಕಳೆಂದು ಭಾವಿಸತಕ್ಕದ್ದು, ಆದ್ರೆ ಚೈಲ್ಡ್ ಎಂದು ಭಾವಿಸತಕ್ಕದ್ದು. ಅವರ ಮಧ್ಯದಲ್ಲಿ ಏನಾದರೂ ಮದುವೆ ಕಾರ್ಯಕ್ರಮ ಇಟ್ಕೊಂಡಲ್ಲಿ 18 ವಯಸ್ಸು ತುಂಬಿದ ಗಂಡು ಇದ್ದಾನೆ ಅಂದ್ರೆ ಆ ಯಾರು ಆ ಬ್ರೈಡ್ ಆ ಗ್ರೂಮ್ ಇದ್ದಾನೆ ಅಲ್ವಾ ಆ ಹುಡುಗ ಅವನ ಮೇಲೆ ಶಿಕ್ಷೆ ಆಗ್ತದೆ. ಮತ್ತೆ ಇದರಲ್ಲಿ ಯಾರ್ಯಾರೆಲ್ಲ ಭಾಗವಹಿಸಿ ಅದರದ್ದು ಎಂಟೈಸ್ ಮಾಡ್ತಾರೋ ಅಥವಾ ಅದರದ್ದು ಯಾರು ಅದರಲ್ಲಿ ಸ್ವಾಮೀಜಿ ಯಾರೇನೋ ಅದರಲ್ಲಿ ಭಾಗವಹಿಸಿ ಅದರ ಅವರಿಗೆ ಸಹಕಾರ ನೀಡ್ತಾರೆ ಅಂದ್ರೆ, ಯಾರೇನೋ ಸಂಬಂಧಿಕರು ಯಾರೇನೋ ಅಲ್ಲಿ ಹೋಗ್ತಾರೆ ಅಂದ್ರೆ, ಅವರೆಲ್ಲರ ಮೇಲೂ ಕೂಡ ಕಠಿಣವಾದ ಇಂಪ್ರೆಸನ್ಮೆಂಟ್ ಶಿಕ್ಷೆ ಕೂಡ ಇದೆ, ಶಿಕ್ಷೆ ಕೊಡ್ಲಿಕ್ಕೆ ಅವಕಾಶ ಇದೆ. ಹೋಟೆಲರ್ಸ್ ಮತ್ತು ವೈನ್ ಟ್ರೇಡ್ ಅಸೋಸಿಯೇಷನ್ ವತಿಯಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಲಬುರಗಿಯ ಸಹಯೋಗದಲ್ಲಿ ಹೋಟೆಲ್ ಆಮಂತ್ರಣದಲ್ಲಿ ಔಟ್ರೀಚ್ ಕಾರ್ಯಕ್ರಮ ಅಂದರೆ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೋಟೆಲರ್ಸ್ ಮತ್ತು ವೈನ್ ಟ್ರೇಡ್ ಅಸೋಸಿಯೇಷನ್ ನ ವತಿಯಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಲಬುರಗಿಯ ಸಹಯೋಗದಲ್ಲಿ ಔಟ್ರೀಚ್ ಕಾರ್ಯಕ್ರಮವನ್ನ ದಿನಾಂಕ 14 ಫೆಬ್ರವರಿ 2020 ಕಲಬುರಗಿ ಮಹಾನಗರದ ಹೋಟೆಲ್ ಆಮಂತ್ರಣದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರಿನ್ಸಿಪಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಕಲಬುರಗಿಯ ಟಿ ವೆಂಕಟರೆಡ್ಡಿ ಆಗಮಿಸಿದ್ದರು. ವೇದಿಕೆ ಮೇಲೆ ಡಿಸಿಐಟಿ ಬಾಬುರಾಯ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಗಳಾದ ವಾರ್ಡ್ ನಂಬರ್ 1 ಐಟಿಒ ಮಾಧುರಿ ಮೋಹನ್, ವಾರ್ಡ್ ನಂಬರ್ 2 ಐಟಿಒ ಜಯಶ್ರೀ, ವಾರ್ಡ್ ನಂಬರ್ 3 ಐಟಿಒ ನಾಗರಾಜ್ ಕಡ್ಲಾಸ್ಕರ್, ಟಿಆರ್ಒ ಅಜ್ಜನ್ನ ಸೇರಿದಂತೆ ಇನ್ಸ್ಪೆಕ್ಟರ್ಸ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಹೋಟೆಲ್ ಅಂಡ್ ಬೇಕರಿ ಈ ಕಾರ್ಯಕ್ರಮ ಅಂದ್ರೆ ಔಟ್ರೀಚ್ ಪ್ರೋಗ್ರಾಮ್ ಅಂದ್ರೆ ವಿ ಹ್ಯಾವ್ ಟು ರೀಚ್ ಟು ದ ಪಬ್ಲಿಕ್ ಅಂದ್ರೆ ಡಿಪಾರ್ಟ್ಮೆಂಟ್ ಇನ್ ರೀಚಿಂಗ್ ದ ಪಬ್ಲಿಕ್ ಅಂದ್ರೆ ಒಂದು ರೀತಿಯಿಂದ ಕನ್ನಡದಲ್ಲಿ ಜನಸಂಪರ್ಕ ಸಭೆ ಇದ್ದಾಗ ಅಷ್ಟೇ ಕಾಲ್ತಿದ್ದೆ ಸಂಪರ್ಕ ಸಮಾಲೋಚನೆ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಇಸ್ ಕಮಿಂಗ್ ಟು ದ ಕಮಿಂಗ್ ಟು ಯು
ಈ ಔಟ್ರೀಚ್ ಪ್ರೋಗ್ರಾಮ್ ಅಂದರೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಔಟ್ರೀಚ್ ಪ್ರೋಗ್ರಾಮ್ ಕೆಲವು ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದಾರೆ, ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಈ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಈ ಥರ ಔಟ್ರೀಚ್ ಪ್ರೋಗ್ರಾಮ್ ಆಗ್ತದೆ ಡಿಫರೆಂಟ್ ಅಸೋಸಿಯೇಟ್ ಪೀಪಲ್. ಈ ಔಟ್ರೀಚ್ ಪ್ರೋಗ್ರಾಮ್ ಮಾಡೋ ಉದ್ದೇಶ ಅಂದರೆ ಈಗ ನಮಗೇನಂತ ಡಿಪಾರ್ಟ್ಮೆಂಟ್ ಯಾವತ್ತು ಕರೆಕ್ಟಾಗಿ ತೆರಿಗೆಯನ್ನು ಪಾವತಿಸ್ಬೇಕು ಅಂದ್ರೆ ತಮಗೆ ಬರತಕ್ಕಂತ ಆಯಾದ ಮೇಲೆ ಹೆಚ್ಚೇನ್ ಕಟ್ಟಂತಾರೆ, ಎಷ್ಟು ಟ್ಯಾಕ್ಸ್ ಬೇಕು ಕಟ್ಟಬೇಕಾಗಿದೆ ಅದನ್ನೇ ಸಮಯದ ಸಂದರ್ಭಕ್ಕೆ ಅನುಸರಿಸಿ ಸಮಯ ಏನು ನಿಗದಿ ಮಾಡಿಲ್ಲ ಆ ಸಮಯದ ಒಳಗೆ ನಾವು ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಇವತ್ತಿಗೆ ಟ್ಯಾಕ್ಸ್ ಕಟ್ಟಿದ್ರೆ ಏನಾಗುತ್ತೆ ಅಂತ ಟ್ಯಾಕ್ಸಿಗೆಲ್ಲ ಗೊತ್ತಾಗೋದು, ಈಗ ವಾಟ್ ಎವರ್ ಟ್ಯಾಕ್ಸ್ ಯು ಆರ್ ಪೇಯಿಂಗ್ ನೀವೇ ಟ್ಯಾಕ್ಸ್ ಕಟ್ತೀರಿ ಅದು ನೇಷನ್ ಡೆವಲಪ್ಮೆಂಟ್ ಹೋಗ್ತದೆ, ಅಗೇನ್ ನೇಷನ್ ಪೇ ಬ್ಯಾಕ್ ಟು ಯು ಕರೆಕ್ಟಾ. ಈ ನೀವೇನು ಡೆವಲಪ್ಮೆಂಟ್ ಅಂತಂದ್ರೆ ಈಗ ನೀವು ಕಟ್ಟಿದ ತೆರಿಗೆಯಿಂದ ದೇಶದ ಅಭಿವೃದ್ಧಿಗಾಗಿ ಯೂಸ್ ಮಾಡ್ತಾರೆ, ಸೊ ನಮಗೆ ಸರಳತಾಗಿ ವಾಪಸ್ ಬರ್ತಿದೆ. ಏನಾಗುತ್ತೆ ಈಗ ನಾ ಹೇಳೋದಂದ್ರೆ ನಾವು ಟ್ಯಾಕ್ಸ್ ಕಲೆಕ್ಟರ್ ನಾವು ಇರ್ಬೋದು, ಪೇಮೆಂಟ್ ಮಾಡೋ ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಇರ್ಬೋದು ಇರ್ಬೋದು. ಅದರಿಂದ ಆದಂತಹ ಸೌಲಭ್ಯಗಳು ಈಗ ವಿಮಾನ ನಿಲ್ದಾಣಗಳಿದ್ದಾವೆ, ರೋಡ್ಸ್ ಇದ್ದಾವೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದ್ದಾವೆ, ಆಮೇಲೆ ತಂತ್ರಜ್ಞಾನ ಡೆವಲಪ್ ಆಗ್ತಿದೆ. ಇದೆಲ್ಲ ಏನಂತಂದ್ರೆ ನಾವು ಇರಲಿ ಬಿಡಲಿ ಕೂಡ ಅದರಲ್ಲಿ ಮಾಡಿದಂಥ ಕೆಲಸಗಳನ್ನು ಪೀಳಿಗೆ ಅಂತ ಮುಂದುವರ್ಕೊಂಡು ಹೋಗ್ತದೆ ಅಷ್ಟೇ. ಅದೇ ರಾಜಕುಮಾರ್ ಸುಮ್ಮನೆ ಹೇಳಿದ್ರೆ ಅನ್ನಯ ರೈ ಆತ್ಮಾರೇ ಗ್ರಾಮರೇ ಅದೇ ರೀತಿ ಅದೇ ಥರ ನಾವು ಎಲ್ಲ ಟ್ಯಾಕ್ಸ್ ರೀತಿ ಕೆಲಸಗಳು ಮುಂದಿನ ಪೀಳಿಗೆ ತಗೊಂಡು ಹೋಗ್ತಾ ಇದೆ. ಅದರಿಂದ ನಾವೆಲ್ಲ ಏನಂತಂದ್ರೆ ಸಮಯಕ್ಕೆ ಅನುಗುಣವಾಗಿ ಸರಿಯಾದ ಟ್ಯಾಕ್ಸ್ ಅನ್ನು ನಿಗದಿತ ಟೈಮ್ ಒಳಗೆ Chartered accountants or ITPs, whoever is representing you, we always consider them part of the department. So I am not addressing any issues to the auditors. They are between you and us. They are between the department and taxpayers. If any questions of doubt or any issues that have to be clarified, you can always go to them before coming to us. Is it like a open session, is a open discussion, and there are no secret facts in this. Second thing, just I want to make it clear, we are coming here just to reach you, to explain you, and also take the feedback that there are any issues regarding the tax payments or the procedure, we are here to help you. But at the same time, just we want to come and explain you that there is a more responsibility on you to pay more taxes. And the marginal taxpayers are the marginal businessmen in the form of maybe who are conducting business in the form of bakeries or some small eateries. There is a good message to be given to you saying that the small contributions made by you are going to be a long, long way. It's going to be a long, long way. And at the same time, I just want to remind and remember, few years back, not less than almost 25 years back, the department has started a scheme called Presumptive Tax Scheme. Whether people remember it or not, that was around 93-94, where people were asked to pay 1400 rupees. And sleep comfortably. After few years, I got the feedback. There are some guys really started paying with that scheme, continue to pay the taxes, and they are in a good position now. Majority of them have paid 1 year after second year and discontinued. That's a different issue. But those who have continued, they have taken a message in the right perspective. They are enjoying, they are comfortable in their businesses and they are peacefully going on with their lives in the businesses as well as the tax payments. ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇಂದು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಕಲಬುರಗಿ ನಗರದ ಟೌನ್ ಹಾಲ್ ಎದುರುಗಡೆ ಇರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಎದುರು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜಮ್ಮು ಕಾಶ್ಮೀರದ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕಲಬುರಗಿ ಮಹಾನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಬಳಿ ಇಂದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ಈರಣ್ಣ ಜಳಕಿ, ಓಎಸ್ ಶೇಖ್, ಶರಣು ಡೋಣಗಾಮ, ಶಕೀಲ್ ಸರಡಗಿ, ಅಮರ್ ಶಿರ್ವಾಳ, ಶಿವಾನಂದ ಹೊನಗುಂಟಿ, ಪರಶುರಾಮ್ ನಾಟಿಕಾರ್, ಕಾರ್ತಿಕ್ ನಾಟಿಕಾರ್, ಮಹೇಂದ್ರ ಕೊಲ್ಲೂರ್, ಮಲ್ಲಿಕಾರ್ಜುನ, ಚಂದ್ರು ನೆಲ್ಲೂರ್, ಮಂಜು ಯಾಸಗಿ, ಮಹೇಶ್ ಮಿಲಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಂದಿನ ದಿನ ಕಲಬುರಗಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಫೆಬ್ರವರಿ 14, 2020 ಇದೊಂದು ಭಾರತ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕಿಯ ದಿನ ಎಂದು ನಾವು ಭಾವಿಸ್ತೇವೆ. ಏಕಪ್ಪ ಆದರೆ 2019 ಫೆಬ್ರವರಿ 14 ಮಧ್ಯಾಹ್ನ 3:15 ಏನೊಂದು ಪುಲ್ವಾಮಾದಲ್ಲಿ 40 CRPF ನಮ್ಮ ಜವಾನ್ ಯೋಧರ ಮೇಲೆ ಏನೋ ಒಂದು ಟೆರರಿಸ್ಟ್ ಸ್ಕ್ವಾಡ್ ಒಂದು ವ್ಯಕ್ತಿ ಬಂದುಬಿಟ್ಟು ಸುಮಾರು 300 KGಕ್ಕಿಂತ ಹೆಚ್ಚಿಗೆ RDX ಅನ್ನು ತಂದು ಏನು ಬ್ಲಾಸ್ಟ್ ಮಾಡಿದನು ಅದನ್ನು ನಾವು ಖಂಡಿಸ್ತೇವೆ. ಅದೇ ರೀತಿಯಾಗಿ ಇಂದಿನ ದಿನ ಆ ವೀರ ಯೋಧರಿಗೆ ಎಲ್ಲರಿಗೂ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇದರಲ್ಲಿ ದೇಶದ ವಿಷಯದಲ್ಲಿ ನಾವೇನು ರಾಜಕೀಯ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅದೇ ರೀತಿಯಾಗಿ ದೇಶದಗೋಸ್ಕರ ದೇಶದ ಸೈನಿಕರ ಜೊತೆಗೆ ನಾವು ಯಾವಾಗಲೂ ಇದ್ದೇವೆ, ಎಂದಿಗೂ ಇದ್ದೇವೆ. ಏಕಪ್ಪ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಪ್ರಧಾನಿಗಳಂತ ಒಂದು ಸ್ಲೋಗನ್ ಕೊಟ್ಟರು, ಜೈ ಜವಾನ್ ಜೈ ಕಿಸಾನ್ ಅಂತ. ಆ ತತ್ವ ನಾವು ಎಂದೂ ಪಾಲಿಸ್ತಾ ಇರ್ತೇವೆ, ಯಾವತ್ತೂ ಅದರ ಜೊತೆಲೇ ಇರ್ತೇವೆ. ಅದೇ ರೀತಿಯಾಗಿ ನಾವು ನಮ್ಮ ದೇಶದ ಏನು ಸೈನಿಕರಿದ್ದಾರೆ ಅವ್ರ ಜೊತೆ ನಾವು ಯಾವತ್ತೂ ಇದ್ದೇವೆ, ದೇಶಕ್ಕೋಸ್ಕರ ಯಾವತ್ತೂ ಇದ್ದೇವೆ. ಅದಕ್ಕೋಸ್ಕರ ಇಂದು ನಾವು ಕಲಬುರಗಿ ಜಿಲ್ಲೆಯಿಂದ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅರ್ಪಿಸಿದೆವು ನಮ್ಮ ವೀರ ಯೋಧರಿಗೆ ಹಾಗೂ ಅವರ ತಾಯಂದಿರಿಗೂ ಕೂಡ. ಏನು ಇಂಥ ಮಕ್ಕಳನ್ನು ದೇಶಕ್ಕೆ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾವು ನಮಿಸ್ತೇವೆ. ಅದೇ ರೀತಿಯಾಗಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ಇಂಡಿಯನ್ ಆರ್ಮಿ ಇಸ್ ಗ್ರೇಟ್ ಅಂಡ್ ಇಂಡಿಯನ್ ಆರ್ಮಿ ವಿಲ್ ಬಿ ಆಲ್ವೇಸ್ ಗ್ರೇಟ್. ವಿ ಆರ್ ವಿತ್ ಇಂಡಿಯನ್ ಆರ್ಮಿ. ಥ್ಯಾಂಕ್ ಯು. ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನಲ್ಲಿ ಬರುವ ಸೀತನೂರು ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಯಾವುದೇ ಕ್ಷಣದಲ್ಲಿ ಕೂಡ ಬೀಳುವಂತಹ ಸ್ಥಿತಿಯಲ್ಲಿ ನೇತಾಡುತ್ತಿದೆ. ಹೀಗಾಗಿ ಅಲ್ಲಿ ಸಂಚರಿಸುತ್ತಿರುವ ಶಾಲಾ ಮಕ್ಕಳು ಹಾಗೂ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನಲ್ಲಿ ಬರುವ ಕಲಬುರಗಿ ದಕ್ಷಿಣ ವಲಯದ ಸೀತನೂರು ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿ ಒಂದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅನ್ನು ಅಳವಡಿಸಲಾಗಿದೆ. ಆದರೆ ಈಗ ಅದು ದಿನದಿಂದ ದಿನಕ್ಕೆ ಅಷ್ಟಿಷ್ಟೇ ವಾಲುತ್ತಾ ಈಗ ನೆಲಕ್ಕೆ ಅಪ್ಪಳಿಸುವ ಸ್ಥಿತಿಯಲ್ಲಿ ತಲುಪಿದೆ. ಶಾಲೆ ಮುಂಭಾಗದಲ್ಲಿಯೇ ಈ TC ಇರುವುದರಿಂದ ಇಲ್ಲಿಂದ ಶಾಲೆಗೆ ತೆರಳುವ ಗ್ರಾಮದ ಮಕ್ಕಳು ಎಲ್ಲಿಲ್ಲದ ಆತಂಕಕ್ಕೆ ಒಳಗಾಗಿದ್ದಾರೆ. ಮೇರಾ ಮಕರಾ ಮೈ ಮೈ ಸರ್ಕಾರಿ ಸ್ಕೂಲ್ ಕು ಜಾತು ಸೀತನೂರ್ ಸ್ಕೂಲ್ ಹೈ ಗೋ ಈ ಟಿಶಿ ರೋಜ್ ಪೂರ ಆಡೆ ಪಡೆ ರೋಜ್ ಸ್ಕೂಲ್ ಜಾತೆ ಡಪ್ಪ ಡರ್ನ ಆತ ಕ್ಯಾ ಗಿರ್ದ ಕ್ಯಾ ಕರ್ತ ಈಗ ಬೋಲ್ಗೊ ಯಾ ಬೈಲ ಬೈಸ ಮರ್ತಿ ಶಾಮ್ ಫಿರ್ನೆ ಡರ್ನ ಆತ ಕೋಲ್ ಬ್ಯಾಗ್ ಪೂಜ ರೇ ಸರ್ಕಾರ ಕೋ ಕೋಲ್ ಬಿ ಪೂಜ ರೇ ಡರ್ನ ಆತ ಯಾಸಿ ಜಾನೆ ಶಾಮ್ ಹಮೇ ಸ್ಕೂಲ್ ಪಡ್ನಾ ಕ್ಯಾ ನೀ ಪಡ್ನಾ ಡರ್ನ ಆತ ಹಾಸಿ ವಾಸಿ ಜಾನೆ ಅವರ್ಗೋ ಕರೆಂಟ್ ಲಗ್ಗೋ ಬೈಸ ಮರ್ತಿ ಮರೆ ಸೊ ಪೈಲೆ ಚೇಗೋ ಬರ್ಸಾದ ತಕಲೀಫ್ ಹೋತಾವ್ ಗೋಜು. ನನ್ನ ಹೆಸರು ಪೂಜಾ. ನಾನು ಸರ್ಕಾರಿ ಶಾಲೆಗೆ ಹೋಗುವೆನೋ ಇಲ್ಲಿದ್ದು ದಿನ ಹೋಗುವುದು ಬರುವುದು ಮಾಡುತ್ತೇವೆ. ನಮ್ಮ ಗ್ರಾಮ ಪಂಚಾಯತಿ ಹೆಸರು ನಂದಿಕೂರ್, ಊರ ಹೆಸರು ಸೀತನೂರ್. ಇಲ್ಲಿದೆ ಹೋಗೋದು ಬರೋದು ಮಾಡುತ್ತೀವಿ. ಕರೆಂಟಿನ ಕಂಬ ಯಾವಾಗ ಬೀಳುತ್ತಿದೆ ಅನ್ನೋ ಗೊತ್ತಿಲ್ಲ. ನಮಗ ಯಾವಾಗ ಬೀಳ್ತದಂತ ಭಯ ಇದೆ, ಗೊತ್ತಿಲ್ಲ. ಆಡು ಬೀಳುತ್ತದೆ, ದನ ಕರಗಳು ಸತ್ತಿವೆ. ಸರ್ಕಾರದ ಕೇಂದ್ರ ಸಹಕಾರ ಮಾಡಬೇಕು, ನಮ್ಮ ಮಕ್ಕಳ ಜೀವ ಉಳಿಸಬೇಕು. ಮಕ್ಕಳೇನೋ ಆಟವಾಡುವ ಗುಂಗಿನಲ್ಲಿ ಈ TC ಅಕ್ಕಪಕ್ಕದಲ್ಲೇ ಸುಳಿದಾಡುತ್ತಿರುತ್ತಾರೆ. ಆದರೆ ಶಾಲೆಗೆ ಹೋಗುವ ತಮ್ಮ ಮಕ್ಕಳು ಅದೆಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ವಾಪಸ್ಸಾಗಿ ಮನೆಗೆ ತೆರಳುತ್ತಾರೆ ಎನ್ನುವ ಆತಂಕದಲ್ಲಿ ಪೋಷಕರು ದಿನದೂಡುವಂತಾಗಿದೆ. ಗ್ರಾಮಸ್ಥರ ಪ್ರಕಾರ ಸಂಬಂಧಪಟ್ಟವರಿಗೆ ಅದೆಷ್ಟೋ ಬಾರಿ ಈ ಕುರಿತು ಮಾಹಿತಿ ನೀಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲವಂತೆ.
ಸೀತ್ನೂರು ಗ್ರಾಮದ ಈ ಒಂದು ಗ್ರಾಮದಲ್ಲಿ ಸುಮಾರು 2-3 ಟಿ ಸಿಗಳು ಓಪನ್ ಆಗಿದ್ದಾವೆ. ಅದರಿಂದ ಮಳೆಗಾಲದೊಳಗೆ ದನ ಕರುಗಳು ಎತ್ತುಗಳು ಸತ್ತಿರ್ತಕ್ಕಂಥದ್ದು. ಈಗಾಗಲೇ KPTCL ಅಧಿಕಾರಿಗಳಿಗೆ ಹೇಳಿದ್ದೇವೆ, ಆದರೆ ಯಾವುದೂ ಗಮನ ಹರಿಸುತ್ತಿಲ್ಲ. ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮೊನ್ನೆ ದಿವಸ ನಾವು ಒಂದು ಮನವಿ ಮಾಡಿದ್ದೇವೆ. ಈ ಒಂದು ಟಿ ಸಿಗೆ ತಾರ್ ಬೇಲಿ ಹಾಕಿದ್ರೆ ಅಂತಂದ್ರೆ ಸೀತ್ನೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಬಡ ಮಕ್ಕಳು ಈ ರಸ್ತೆಯಿಂದ ಹೋಗ್ತಾ ಬರ್ತಾ ಇರ್ತಾರೆ. ಮಳೆಗಾಲದಿಂದಾಗ ಕರೆಂಟ್ ಇಳಿದ್ರೆ ಸಮಸ್ಯೆ ಆಗ್ತದೆ. ಅದರ ಜೊತೆಲೆ ಕೆಸರಿನಲ್ಲಿ ಬರುವಾಗ ಹೋಗುವಾಗ ಮಕ್ಕಳು ಆಟ ಆಡ್ಕೊಂಡು ಬರುವಾಗ ಏನಾದರೂ ಆಯ್ಕೆಸಂದ್ರೆ ಅವ್ರ ಜೀವಕ್ಕೆ ಅನಾಹುತ ಆಯಿತು ಅಂತಂದ್ರೆ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ಕಿರಿಯ ಅಭಿಯಂತರರು ಹಾಗೂ ಈ ಭಾಗದಲ್ಲಿ ಸೇವೆ ಮಾಡ್ತಕ್ಕಂಥ KPTCL ಅಧಿಕಾರಿಯಾಗಿರ್ಬೋದು ಲೈನ್ ಮ್ಯಾನ್ ಆಗಿರ್ಬೋದು ಅವರೇ ಜವಾಬ್ದಾರ ಆಗ್ತಾರೆ ಅಂತೇಳಿ ಇವತ್ತು ಸೀತ್ನೂರು ಗ್ರಾಮಸ್ಥರು ಹಾಗೂ ಗ್ರಾಮದ ಎಲ್ಲ ಮಕ್ಕಳ ವತಿಯಿಂದ ಆ ಮಕ್ಕಳ ಜೀವಕ್ಕೆ ಯಾವುದೇ ಒಂದು ಅನಾಹುತ ಆಗಲಾರ್ದಂಗ ಜಿಲ್ಲಾಡಳಿತ ನೋಡ್ಕೊಳ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈಗಲಾದರೂ ಸಂಬಂಧಪಟ್ಟವರು ಈ ಕುರಿತು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುವ ಮೂಲಕ ಶಾಲಾ ಮಕ್ಕಳು ಹಾಗೂ ಅವರ ಪೋಷಕರ ಮನದಲ್ಲಿ ಅಡಗಿರುವ ಆತಂಕವನ್ನು ದೂರ ಮಾಡಿದರೆ ಅಷ್ಟೇ ಸಾಕು. ಆದರೆ ಇದು ಎಷ್ಟರ ಮಟ್ಟಿಗೆ ಕೈಗೊಡುತ್ತದೆ ಅನ್ನುವುದನ್ನ ಕಾದು ನೋಡಬೇಕಷ್ಟೇ. ಕ್ಯಾಮರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.